ಅಪರಾಧ ತಡೆ ಮಾಸಾಚರಣೆ ಹಿನ್ನೆಲೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಬೀದಿ ನಾಟಕದ ಮೂಲಕ ಸಾರ್ವಜನಿಕರನ್ನು ಎಚ್ಚರಿಸಿ ಪೊಲೀಸರು ಭದ್ರಾವತಿ ನಾಗರಿಕರ ಗಮನ ಸೆಳೆದಿದ್ದಾರೆ. ಅಪರಾಧ ತಡೆ ಮಾಸಾಚರಣೆ ಹಿನ್ನೆಲೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಬೀದಿ ನಾಟಕದ ಮೂಲಕ ಸಾರ್ವಜನಿಕರನ್ನು ಎಚ್ಚರಿಸಿದ ಪೊಲೀಸರು ನಿಮ್ಮ ಜೀವ ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಯೊಬ್ಬರೂ ಹೆಲ್ಮೆಟ್ ಧರಿಸಿಯೇ ವಾಹನ ಚಲಾಯಿಸಿ ಎಂದು ಮೆಸೇಜ್ ನೀಡಿದ್ದಾರೆ. ಬೀದಿ ನಾಟಕದ ಮೂಲಕ ಭದ್ರಾವತಿಯ ನಾಗರಿಕರ ಗಮನ ಸೆಳೆದ ಪೊಲೀಸರು ಯಾರಿಗೂ ಓಟಿಪಿ ಪಿನ್ ನೀಡಬಾರದು, ಒಂಟಿ ಮಹಿಳೆಯರು ಎಚ್ಚರಿಕೆಯಿಂದ ಇರಬೇಕು ಸೇರಿದಂತೆ ಎಲ್ಲ ಮಾಹಿತಿ ನೀಡಿದ ಪೊಲೀಸರು ಬೀದಿ ನಾಟಕಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಭಯಕ್ಕೆ ಹೆಲ್ಮೆಟ್ ಧರಿಸಬೇಡಿ, ನಿಮ್ಮ ಸುರಕ್ಷತೆಗೆ ಹೆಲ್ಮೆಟ್ ಧರಿಸಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒಂದು ನಾಟಕ ಆಯೋಜನೆ ಮಾಡಿದ್ದಾರೆ ನಮ್ಮ ಭದ್ರಾವತಿ ಟೌನ್ ಇನ್ಸ್ಪೆಕ್ಟರ್ ನಮ್ಮ ಡಿವೈಎಸ್ಪಿ ನಾಗರಾಜ್ ಅವರು ಎಲ್ಲರೂ ಒಂದು ಒಳ್ಳೆ ಇಂಟ್ರೆಸ್ಟ್ ತಗೊಂಡು ಸಾರ್ವಜನಿಕರಿಗೆ ಅತ್ಯವಶ್ಯಕವಾಗಿ ಬೇಕಿರ್ತಕ್ಕಂಥ ಮೆಸೇಜ್ ಇದು. ಸಾಕಷ್ಟು ಬಾರಿ ಏನಾಗುತ್ತೆ, ಪೊಲೀಸ್ ಅವರೆಲ್ಲೋ ಫೈನ್ ಹಾಕ್ತೀವಿ ಅಂತಂದ್ಬಿಟ್ಟು ಜನ ತಪ್ಪಿಸ್ಕೊಂಡು ಹೋಗೋದು ಅಥವಾ ಎಲ್ಲೋ ಹೆಲ್ಮೆಟ್ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ, ಟ್ಯಾಂಕ್ ಮೇಲೆ ಇಟ್ಕೊಂಡಿರ್ತಾರೆ. ಪೊಲೀಸವ್ರು ನೋಡಿ ಹೆಲ್ಮೆಟ್ ಹಾಕ್ತಾರೆ, ಪೊಲೀಸವ್ರು ನೋಡಿ ಹೆಲ್ಮೆಟ್ ಹಾಕೋದು ನೀವು ಮಾಡಬಾರ್ದು. ನಿಮಗೋಸ್ಕರ, ನಿಮ್ಮ ಸುರಕ್ಷತೆಗೋಸ್ಕರ ನೀವು ಹೆಲ್ಮೆಟ್ ಹಾಕಬೇಕು. ಹೆಲ್ಮೆಟ್ ಅಷ್ಟೇ ಅಲ್ಲ, ರಸ್ತೆ ಸುರಕ್ಷತೆ ನಿಯಮಗಳನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಸಾರ್ವಜನಿಕರ ಒಂದು ಸುರಕ್ಷತೆಗಾಗಿ ಮಾಡಿದ್ದಾರೆ. ಇವತ್ತು ಬಹಳ ಚೆನ್ನಾಗಿ ತುಂಬಾ ಸೊಗಸಾಗಿ ಅವರು ನಾಟಕ ಮಾಡಿ ನಮ್ಮೆಲ್ಲರಿಗೂ ಕೂಡ ಇದನ್ನು ಅರ್ಥ ಮಾಡಿಸಿದ್ದಾರೆ. ನಾವೆಲ್ಲರೂ ಕೂಡ ಏನು ಪ್ರಮಾಣ ತಗೊಂಡಿದ್ದೀವಿ ಅದೇ ರೀತಿ ರಸ್ತೆ ನಿಯಮಗಳನ್ನ ಚಾಚು ತತ್ವ ಪಾಲನೆ ಮಾಡೋಣ. ಇದು ನಮಗೂ ಕೂಡ ಒಳ್ಳೇದು ಹಾಗೂ ನಮ್ಮ ಎದುರುಗಡೆ ಮತ್ತೆ ಯಾರಾದ್ರೂ ಇರ್ತಾರೆ ಅವ್ರಿಗೂ ಕೂಡ ಒಳ್ಳೇದು, ಎಲ್ಲದಕ್ಕಿಂತ ನಮ್ಮ ಮನೆಯವ್ರಿಗೂ ಕೂಡ ಇದು ಬಹಳಷ್ಟು ಒಳ್ಳೇದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.